नमस्कार विशेष कार्यक्रम के स्वागत नान शर्मिता शेटी चिन्नद अंबारी सिंपल जंबू सवारी गजपड़े संभ्रम अरमने संप्रदाय इदु नाड हब्बद लाइव नॉन स्टॉप कवरेज दसरा वैभव ಮೈಸೂರಲ್ಲಿ ದಸರಾ ವೈಭವ ಕಳೆಗಟ್ಟಿದೆ ಈಗಾಗಲೇ ಉತ್ಸವ ಮೂರ್ತಿ ಅರಮನೆಗೆ ಬಂದಿದ್ದಾಗಿದೆ ಇನ್ನೊಂದು ಕಡೆ ನಂದಿ ಧ್ವಜಕ್ಕೆ ಈಗ ಪೂಜೆಯನ್ನ ಮಾಡಬೇಕಾಗುತ್ತೆ ಹಾಗಾಗಿ ಆ ಸಿದ್ಧತೆಗಳು ಕೂಡ ಆಗಿದೆ ಚಿನ್ನದ ಅಂಬಾರಿಯು ಕೂಡ ಸಿಂಗಾರಗೊಳ್ಳತಾ ಇದೆ ಜಂಬೂ ಸವಾರಿಗೆ ಆನೆಗಳನ್ನ ಸಿಂಗಾರ ಮಾಡ್ತಾ ಇದ್ದಾರೆ ಮುಂಜಾನೆಯಿಂದಲೇ ಸಂಜೆ ಜಂಬೂ ಸವಾರಿಯಲ್ಲಿ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ ನಡೆಯುತ್ತೆ ಸಂಜೆ 4 ಗಂಟೆ 36 ನಿಮಿಷದಿಂದ 4 ಗಂಟೆ 46 ನಿಮಿಷದ मीन लग्न सीएं बसवराज बोम्मई नंदी ध्वज पूजे नेरवे अदाता जंबू सवारी चालने कोरोना कारण बारी अरमन जंबू सवारी मेरवण सकते कड़े बारियंते बारियू पंजीन कवायत कोविड प्रोटोकॉल अली सार्वजनिकू बारी प्रवेश कड़े बारियंते केवल ಈ ಅರಮನೆ ಆವರಣದಲ್ಲಿ ಮಾತ್ರ ಜಂಬೂ ಸವಾರಿ ಮೆರವಣಿಗೆ ಸಾಗುತ್ತೆ ಸ್ತಬ್ಧ ಚಿತ್ರಗಳು ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಾರಿ ಇಲ್ಲ ಮತ್ತೆ ಕಲಾ ತಂಡಗಳು ಪಾಲ್ಗೊಳ್ಳುತ್ತವೆ ಇಲ್ಲ ಅಂತಲ್ಲ ಸರಳವಾಗಿ ದಸರಾ ಆಚರಣೆ ಈ ಬಾರಿ ಮತ್ತೊಮ್ಮೆ ಮೈಸೂರಿನಲ್ಲಿ ಆಗ್ತಾ ಇದೆ ನೀವು ಯಾರಿಗೆಲ್ಲ ಒಂದು ಆಸೆ ಇರುತ್ತೆ ಪ್ರತಿ ಬಾರಿ ನಾವು ಮೈಸೂರಿಗೆ ಹೋಗ್ತಾ ಇದ್ವಿ ದಸರಾ ಸಂಭ್ರಮ ನಾವು ಕಣ್ ತುಂಬಿಕೊಳ್ಳುತ್ತಾ ಇದ್ವಿ ಕಳೆದ ಬಾರಿನೂ ಆಗಿಲ್ಲ ಈ ಬಾರಿನೂ ಆಗಿಲ್ಲ ಅಂತ ಸ್ವಲ್ಪ ಬೇಜಾರು ಇರುತ್ತೆ ಕೆಲವರಿಗೆ ಯಾಕಂದ್ರೆ ಕೆಲವರು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಪ್ರತಿ ಬಾರಿ ಮೈಸೂರಿಗೆ ಹೋಗೋದು ದಸರಾ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದು ಆ ಚಿನ್ನದ ಅಂಬಾರಿಯನ್ನ ನೋಡೋದು ಅದರಲ್ಲಿ ಉತ್ಸವ ಮೂರ್ತಿಯನ್ನ ಅಂದ್ರೆ ಚಾಮುಂಡಿ ತಾಯಿಯನ್ನ ನೋಡೋದು ಇದೆಲ್ಲ ಒಂದು ಅಭ್ಯಾಸ ಇರುತ್ತೆ ಅವರಿಗೆ ರೂಢಿ ಮಾಡ್ಕೊಂಡಿರ್ತಾರೆ ಸೋ ಅದಕ್ಕೇನೆ ನ್ಯೂಸ್ 18 ಕನ್ನಡದಲ್ಲಿ ನಾವು ಆ ಲೈವ್ ಕವರೇಜ್ ಅನ್ನು ನಿಮಗೋಸ್ಕರ ಮನೆಯಲ್ಲೇ ಕೂತು ನೀವು ಮೈಸೂರು ದಸರಾವನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿರೋದು ಬಸವರಾಜ ಬೊಮ್ಮಾಯಿ ಅವರು ನಂದಿ ಧ್ವಜಕ್ಕೆ ಪೂಜೆಯನ್ನ ಇವತ್ತು ಸಂಜೆ ನೆರವೇರಿಸುತ್ತಾರೆ ಸೋ ಈಗ ಮೈಸೂರಿಗೆ ಅವರ ಆಗಮನ ಆಗಿದೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಅವರು ನೆರವೇರಿಸುತ್ತಿದ್ದಾರೆ ದೃಶ್ಯದಲ್ಲಿ ನಾವು ಅದನ್ನ ಗಮನಿಸುತ್ತಾ ಇದೀವಿ ಇನ್ನೊಂದು ಕಡೆ ನಾವು ತೋರಿಸ್ತಾ ಇದೀವಲ್ಲ ಸೋ ಅದು ಉತ್ಸವ ಮೂರ್ತಿ ಅರಮನೆಗೆ ಬಂದ ತಕ್ಷಣ ಅಲ್ಲಿ ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರ ಇಲ್ಲ ಆ ಉತ್ಸವ ಮೂರ್ತಿಗೆ ಮಾಡಿರೋದು ಇನ್ನು ಮೈಸೂರಿಗೆ ಬಸವರಾಜ ಬೊಮ್ಮಾಯಿ ಅವರು ಬರ್ತಾ ಇದ್ದಂತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಅಲ್ಲಿ ವಿಶೇಷ ಪೂಜೆಯನ್ನ ಅವರು ನೆರವೇರಿಸಿದ್ದಾರೆ ಅದು ಮುಗಿದ ತಕ್ಷಣ ಸೀದಾ ಅವರು अरमने आवरण के आगमिस्तार नंदी ध्वज के पूजे नेरवेस्ता जंबू सवारी चालने जंबू सवारिया इतिहास मत सिंपल दसरा अंदर सरल दसरा आचरण अद्दूरी दसरा आचरण अंद्र बे संपूर्ण विश्लेषण नम जो नम जो जॉन आगे डॉक्टर चिन्नस्वामी सोसले इतिहास प्राध्यापक कन्नड वीवि हम्पि नमस्कार चिन्नस्वामी सोसले कार्यक्रम के स्वागत निम्हे दसरा हब्ब हार्दिक शुभाशय धन्यवाद तमगू हब्ब हार्दिक शुभाशय धन्यवाद सर प्रति बारी ना नोड़े सरल दसरा अंत नानू हुट मेल क ಕೋವಿಡ್ ಬಂದ ಮೇಲೇನೇ ಕೇಳಿದ ಪದ ಇರಬಹುದು ಅಥವಾ ಆಚರಣೆ ಇರಬಹುದು ಈ ಅದ್ಧೂರಿ ದಸರಾಗು ಈ ಸರಳ ದಸರಾಗು ವ್ಯತ್ಯಾಸ ಏನಾದರೂ ಇದೆಯಾ ಒಳ್ಳೆ ಪ್ರಶ್ನೆ ಕೇಳ್ತೀರಿ ನೀವು ಆಕ್ಚುಲಿ ನಾನು ಸ್ವಲ್ಪ ಹಿಸ್ಟರಿಯನ್ನ ಹೇಳಿ ಮತ್ತೆ ಸರಳ ದಸರಾ ಮತ್ತು ಅದ್ಧೂರಿ ದಸರಾದ ಬಗ್ಗೆ ಮಾತಾಡ್ತೀನಿ ವಿಜಯನಗರ ಸಾಮ್ರಾಜ್ಯ ನೀವೆಲ್ಲ ಕೇಳಿದಿರಿ ಹಿಸ್ಟರಿ ವಿದ್ಯಾರ್ಥಿನ ಓದಿರ್ತೀರಿ ನೀವು ಒಬ್ಬ ಸೈನ್ಸ್ ವಿದ್ಯಾರ್ಥಿ ಆಗಿದ್ರು ನೀವು ಆರ್ಟ್ಸ್ ಓದ್ಕೊಂಡಿರ್ತೀರಿ ಅಂತ ಹೇಳಿದ್ದೀನಿ ವಿಜೃಂಭಣೆಯಿಂದ ಮೆರೆದದ್ದು ಸುವರ್ಣಯುಗವನ್ನು ಕಂಡದ್ದು ಆ ಸಂದರ್ಭದಲ್ಲಿ ಸಂಗಮ ಸಾಳುವ ತುಳುವ ಆಳ್ವಿಕೆ ಮಾಡುವಾಗ ಅರವಿಡು ಅಲ್ಲ ಸಂಗಮ ಸಾಳುವ ತುಳು ಆಳ್ವಿಕೆ ಮಾಡುವಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜೃಂಭಣೆಯಿಂದ ದಸರಾ ಆರಂಭ ಆಯಿತು
ತುಳುವ ಸಾಮ್ರಾಜ್ಯ ಆಳ್ವಿಕೆ ಮಾಡುವಾಗ ಕೃಷ್ಣದೇವರಾಯನ ಆಳ್ವಿಕೆ ಕಾಲದಲ್ಲಿ ವಿಜಯನಗರದ ಇವತ್ತು ಹಂಪಿನಲ್ಲಿ ಮಹಾನವಮಿ ದಿಬ್ಬ ಅಥವಾ ವಿಜಯದಶಮಿಯ ದಿಬ್ಬ ಅನ್ನೋದು ಒಂದು ನಿರ್ಮಾಣ ಮಾಡಿದ್ರೆ ನೀವೆಲ್ಲ ಓದೋ ನೋಡ್ತೀರಿ ನೀವು ಅಷ್ಟು ಅದ್ಧೂರಿಯಾದ ಒಂದು ವೈಭವ ಅಲ್ಲಿ ಆಗ್ತಿದಂತ ದಸರಾದ ವೈಭವವನ್ನ ಕುರಿತು ನಿಕೋಲೋ ಕಾಂಟಿ ಬಾರ್ಬೋಸಾ ಅಂಡ್ ದೆನ್ ಪಾಹಿಯನ್ ಇವರೆಲ್ಲರೂ ಸಹ ವಿಸ್ತೃತವಾಗಿ ಆ ಒಂದೊಂದು ಎಳೆ ಎಳೆಗಳನ್ನು ಅಲ್ಲಿ ಆಗ್ತಿದಂತ ಎಲ್ಲ ಜಂಬೂ ಸವಾರಿಯ ಸನ್ನಿವೇಶಗಳು ಮಹಿಳೆಯರ ಸ್ಥಿತಿಗತಿಗಳು ಸ್ಥಾನಮಾನಗಳು ಅಲ್ಲಿ ವೈಭವವೆಲ್ಲವನ್ನ ಅವರು ಬರೆದಿಟ್ಟಿದ್ದಾರೆ ನಮ್ಮ ಮುಂದೆ ಚೆನ್ನಾಗಿದೆ ಅವೆಲ್ಲ ದಾಖಲೆಗಳಿದೆ ನಮ್ಮಲ್ಲಿ ವಿದೇಶಿಯರು ಕಂಡ ವಿಜಯನಗರದ ಸಂಬಂಧಪಟ್ಟ ದಾಖಲೆಗಳಿದೆ ಇದೆಲ್ಲದ ಆಧಾರದ ಮೇಲೆ ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಹೇಗಿತ್ತು ಈ ಒಂದು ದಸರಾ ಅನ್ನೋದನ್ನ ನಾವು ವಿಜೃಂಭಣೆ ನೋಡ್ತಿದ್ದೆವು ನಿಮಗೆಲ್ಲ ಗೊತ್ತು ಹಿಂದೂ ಧರ್ಮ ಪರಂಪರೆಯಲ್ಲಿ ಅಥವಾ ವೈದಿಕ ಧರ್ಮ ಪರಂಪರೆಯಲ್ಲಿ ನವರಾತ್ರಿ ಅಥವಾ ನವ ದಿನಗಳಿಗೆ ಬಹಳ ವಿಶೇಷವಾದ ಸ್ಥಾನ ಆ ಒಂದು ನವ ದಿನಗಳ ಆಧಾರದ ಮೇಲೆ ಈ ಶಿವ ಮತ್ತು ಶೈವ ಮತ್ತು ವೈಷ್ಣವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ಪ್ರತಿ ಒಂದು ದಿನವೂ ಒಂದೊಂದು ಚಾಮುಂಡಿಯ ವಿವಿಧ ಭಂಗಿಗಳನ್ನು ನಾವು ಪೂಜೆ ಮಾಡ್ತಾ ಬರ್ತೀವಿ ನಾವು ಅದು ಕಾತ್ಯಾಯಿನಿಯಾಗಿ ಕುಸ್ಮಾಂಡಿನಿಯಾಗಿ ಪದ್ಮಾವತಿಯಾಗಿ ಪಾರ್ವತಿಯಾಗಿ ಚಾಮುಂಡಿಯಾಗಿ ವಿವಿಧ ರೂಪಗಳವೆಲ್ಲ ಅದೆಲ್ಲ ಒಂದೊಂದು ದಿನದಲ್ಲಿ ಶಾಂತಿಯೂ ಇರುತ್ತದೆ ಉಗ್ರವೂ ಇರುತ್ತದೆ ಲಾಸ್ಟ್ನಿಂದ ಈ ರೂಪಗಳ ಆಧಾರದ ಮೇಲೆ ನಾವು ನವರಾತ್ರಿಯನ್ನು ನಾವು 9ನೇ ದಿನ ಉಗ್ರ ರೂಪವನ್ನು ತಾಳಿ ಸಂಹಾರ ಮಾಡಿದ್ರು ಅನ್ನುವುದು ಪ್ರತೀತಿ ಯಾಕಂದ್ರೆ ಇದು ಕೆಲವು ಹಿಸ್ಟಾರಿಕಲ್ ಹೇಳಕಾಗಲ್ಲ ಇದೆಲ್ಲ ಕೆಲವೆಲ್ಲ ಪಾರಂಪರಿಕ ಬಂದಿರುವಂತ ಪ್ರತೀತಿಗಳನ್ನು ಹೇಳ್ತಾ ಹೋಗ್ತೀವಿ ನಾವು ಪುರಾಣಗಳ ಕೆಲವೊಂದು ದಾಖಲೆ ತೋರಿಸಿ ಅಂದ್ರೆ ಹೇಳಕಾಗಲ್ಲ ಖಂಡಿತಮ್ಮ ದಾಖಲೆಗಳನ್ನು ನಾವು ಹುಡುಕೋದು ಬಹಳ ಕಷ್ಟ ನಿಮಗೆ ಗೊತ್ತು ನಿಮಗೆ ಪುರಾಣಕ್ಕೆ ದಾಖಲೆ ಹುಡುಕಿ ಎಲ್ಲಿ ಕೊಡಕಾಗುತ್ತೆ ಈ ತರದಲ್ಲಿ ಈ ತರ ಇರಬೇಕಾದ್ರೆ 1600 ಇಲ್ಲ 1565 ರಲ್ಲಿ ನಿಮಗೆಲ್ಲ ಗೊತ್ತಿರೋ ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತೆ 1556 ರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ 1610 ರವರೆಗೆ ಸುಮಾರು 60 ವರ್ಷಗಳ ಗ್ಯಾಪ್ ಈ 60 ವರ್ಷಗಳು ವಿಜಯನಗರ ಸಾಮ್ರಾಜ್ಯ ನಾಶ ಆದ ಮೇಲೆ ಮೈಸೂರು ಪಾಳ್ಳೆಗಾರರು ಒಡೆಯರು ರಾಜರಾಗುವವರೆಗೂ ದಸರಾ ತಟಸ್ಥವಾಗಿರುತ್ತದೆ ನಿಂತೋಗಿರುತ್ತದೆ ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ ಅಲ್ಲಿಂದ ಬಹುಸಂಖ್ಯಾತ ವೈದಿಕ ಪರಂಪರೆ ಮತ್ತು ಒಂದಷ್ಟು ಜ್ಞಾನ ಪರಂಪರೆಯ ವರ್ಗದವರು ಮೈಸೂರು ಅಥವಾ ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ ಶ್ರೀರಂಗಪಟ್ಟಣಕ್ಕೆ ಯಾಕೆ ಬರ್ತಾರೆ ಉತ್ತರ ಕರ್ನಾಟಕಕ್ಕೆ ಯಾಕೆ ಹೋಗಲಿಲ್ಲ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಅವರನ್ನ ಸೋಲಿಸಿದಂತ ಮುಸ್ಲಿಂ ಸಾಮ್ರಾಜ್ಯಗಳು ಆಳ್ವಿಕೆ ಮಾಡ್ತಾ ಇರ್ತವೆ ಬಿಜಾಪುರ ಸುಲ್ತಾನರು ಗೋಲ್ಕಂಡದ ನವಾಬರು ಮತ್ತೆ ನಮ್ಮ ಬೀದರ್ನ ಸುಲ್ತಾನರು ಆಳ್ವಿಕೆ ಮಾಡ್ತಾ ಇರ್ತಾರೆ ಮಧ್ಯ ಕರ್ನಾಟಕದಲ್ಲಿ ಈ ಒಂದು ಪಾಳ್ಳೆಗಾರ ಆಳ್ವಿಕೆ ಮಾಡ್ತಾ ಇರ್ತಾರೆ ಸುರಪುರದ ಪಾಳ್ಳೆಗಾರರು ಚಿತ್ರದುರ್ಗದ ಪಾಳ್ಳೆಗಾರರು ಜರಿಮಲದ ಪಾಳ್ಳೆಗಾರರು ಅರಪಳ್ಳಿ ಪಾಳ್ಳೆಗಾರರು ಆಳ್ವಿಕೆ ಮಾಡ್ತಾ ಇರ್ತಾರೆ ಈ ವೈದಿಕ ಪರಂಪರೆಗೆ ಮತ್ತು ಈ ಒಂದು ಸಾಹಿತ್ಯ ಪರಂಪರೆಗೆ ಅವರು ಅಷ್ಟು ಪೂರಕವಾಗಿರಲಿಲ್ಲ ಅಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ನಿಮಗೆ ಹೇಳೋದು ಅಂತಂದ್ರೆ ಅವರ ಕಣ್ಣಿಗೆ ಆಗಾಗಲೇ ವೈವಾಹಿಕ ಸಂಬಂಧ ಇಟ್ಕೊಂಡಿದ್ದಂಥ ವಿಜಯನಗರ ಸಾಮ್ರಾಜ್ಯ ಉದಾಹರಣೆ ನಿಮ್ಗೆ ಗೊತ್ತು ನಿಮಗೆ ಕೃಷ್ಣದೇವರಾಯನವರ ಪಟ್ಟದ ಅರಸಿ ತಮ್ಮ ತಿರುಮಲಾಂಬ ಶ್ರೀರಂಗಪಟ್ಟಣದವರು ಶ್ರೀರಂಗಪಟ್ಟಣದ ನಮ್ಮ ಮನತಂದವರು ಅದಕ್ಕಾಗಿ ಶ್ರೀರಂಗಪಟ್ಟಣಕ್ಕೆ ಅವರ ಹೆಚ್ಚಿನ ವಲಸೆ ಶ್ರೀರಂಗಪಟ್ಟಣದ ಕಡೆ ಬರ್ತದೆ ಒಂದು ಕಾರಣ ಎರಡನೇದು ಅವರ ತತ್ವ ಸಿದ್ಧಾಂತಗಳಿಗೆ ಹೊಂದಿಕೊಳ್ಳುವಂತಹ ಈ ವೈದಿಕ ಪರಂಪರೆಯನ್ನು ಎತ್ತಿ ಹಿಡಿಯುವಂತಹ ಯದುಕುಲ ತಾವು ಬೆಳಿಗ್ಗೆ ಹೇಳ್ತಾ ಇದ್ರಿ ಯದುಕುಲ ಅಂತಂದ್ರೆ ಅದು ಕೃಷ್ಣನ ಕುಲ ಅದು ಈ ನಾಡಿನ ಈ ಸಂಸ್ಕೃತಿಯ ಒಂದು ಪ್ರತೀಕ ಏನು ಒಂದು 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 ಆಧಾರದ ಮೇಲೆ ಅವರು ಇಲ್ಲಿಗೆ ಏನು ಕೃಷ್ಣನ ಕುಲದ ಜನ ವಾಸ ಮಾಡ್ತಿರುವಂತ ಅಥವಾ ಆಳ್ವಿಕೆ ಮಾಡ್ತಿರುವಂತ ಪಾಳ್ಳೆಗಾರ ಇದಂತ ಮೈಸೂರು ಒಡೆಯರ ಆಶ್ರಯಕ್ಕೆ ಬರ್ತಾರೆ ಶ್ರೀರಂಗಪಟ್ಟಣಕ್ಕೆ 1610 ರಲ್ಲಿ ಅಂತಂದ್ರೆ 1565 ರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ 1610 ರಲ್ಲಿ ಮೈಸೂರಿನ ಪಾಳ್ಳೆಗಾರದಂತ ರಾಜ ಒಡೆಯರಿಗೆ ಪಟ್ಟಾಭಿಷೇಕ ಮಾಡಿ ಅವನ ಸಾಮ್ರಾಟನನ್ನಾಗಿ ಮಾಡ್ತಾರೆ ಶ್ರೀರಂಗಪಟ್ಟಣದಲ್ಲಿ 1610 ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮೊದಲು ದಸರಾ ಮತ್ತೆ ಹಂಪಿಯ ನಂತರ ಶ್ರೀರಂಗಪಟ್ಟಣದಲ್ಲಿ ಆರಂಭ ಆಗುತ್ತೆ 1610 ರಿಂದ 2010 ರವರೆಗೆ 400 ವರ್ಷ ದಸರಾಚರಣೆ ಮಾಡಿದ್ರು ಆವಾಗಲೂ ಸಹ BJP ಸರ್ಕಾರನೇ ಇತ್ತು ನಮ್ಮ ಎ ರಾಮದಾಸ್ ಅವರು ಮೈಸೂರು ಜಿಲ್ಲಾ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ರು 400 ವರ್ಷ ದಸರಾಚರಣೆ ಮಾಡಿದ್ರು ನಾನು ಆವಾಗ ಒಂದು ಭಾಷಣ ಮಾಡಿದ್ದೆ ಅಲ್ಲಿ ನನ್ನ ಊರು ಮೈಸೂರು ಆದ್ದರಿಂದ ಅಲ್ಲಿ ನಾನು ಮಾಡಿದೆ ವಿಜೃಂಭಣೆಯಿಂದ 400 ವರ್ಷ ದಸರಾ ಈಗ 410ನೇ ವರ್ಷ ಆಚರಣೆ ನಡೀತಾ ಇದೆ ದಸರಾ ಉತ್ಸವ ಸರಿ ಈಗ ಅಂಬಾರಿ ಅಂಬಾರಿ ಅಂದ ತಕ್ಷಣ 750 kg ತೂಕದ ಅಂಬಾರಿ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯನ್ನ ಕೂರಿಸಿದಾಗ ಅಲಂಕಾರ ನೋಡಿದ್ರೆ ನಿಜ ನಾನು ಹೇಳ್ತೀನಿ ನಾನು ಫಸ್ಟ್ ಟೈಮ್ ನೋಡಿದಾಗ ನಾನೇ ಭಾವುಕಳಾದ್ರೆ ಅಂದರೆ ನನ್ನ ಕಣ್ಣಲ್ಲಿ ನನಗೆ ಗೊತ್ತಿಲ್ಲದಲ್ಲೇ ನೀರು ತುಂಬ್ಕೊಂಡ್ಬಿಡ್ತು ಆಹ್ ಈ ಸೊಬಗನ್ನು ನಾನು ಇಷ್ಟು ವರ್ಷ ಮಿಸ್ ಮಾಡ್ಕೊಂಡಲ್ಲಪ್ಪ ಇಲ್ಲೇ ಇದ್ದು ನಾನು ನೋಡಲಿಲ್ವಲ್ಲ ವಿಶ್ವಖ್ಯಾತ ದಸರಾ ಅಂತಾರೆ ಇಲ್ಲೇ ಇದೇ ರಾಜ್ಯದಲ್ಲಿ ಹುಟ್ಟಿ ನೋಡಿರಲಿಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಅಂದರೆ ಆ ಅಂಬಾರಿ ಇತಿಹಾಸವನ್ನು ಕೇಳಿದಾಗಲೂ ಕೂಡ ಒಂದು ರೋಚಕ ಕತೆ ಅದರಲ್ಲಿದೆ ಸೊ ಎಲ್ಲಿಂದ ಎಲ್ಲಿಗೆ ಬಂತು ಮೈಸೂರಿಂದಲ್ಲ ಅಂಬಾರಿ
ಸೋ ಬೇರೆ ಕಡೆಯಿಂದ ಬಂದಿದ್ದು ಅದರ ಇತಿಹಾಸ ಹೇಳೋದಾದ್ರೆ ಸರ್ ಬಹಳ ನೀವು ವಿಶ್ಲೇಷಣೆ ಮಾಡಬೇಕು ಹೇಳ್ತಾ ಇದ್ದೀರಿ ಬಹಳ ಉದ್ವೇಗ ಒಳಗಾದೆ ನಾನು ಅಂತ ಹೌದು ಚರಿತ್ರೆಯಲ್ಲಿ ಉದ್ವೇಗ ಅನ್ನುವುದು ಬಹಳ ಕಷ್ಟ ಚರಿತ್ರೆ ಮಾತನಾಡಬೇಕು ಯಾವಾಗಲೂ ಅದು ತಡಸ್ಥವಾಗಿರಬಹುದು ಅಂತ ನಮ್ಮ ಮಾತಿನ ಅರ್ಥ ಅಂಬಾರಿ ಅನ್ನುವುದು ಶ್ರೀಲಂಕಾ ಏನು ವಿಜಯನಗರ ಸಾಮ್ರಾಜ್ಯದಿಂದ ಇಲ್ಲಿಗೆ ಬಂತ ಅಥವಾ ತುಳು ವಂಶದಿಂದ ಇಲ್ಲಿಗೆ ಬಂತ 750 ಕೆಜಿ ಚಿನ್ನದ ಅಂಬಾರಿ ಬಂತ ಅದು ಎಲ್ಲೂ ಸಹ ನಮಗೆ ದಾಖಲೆ ಸಿಗಲ್ಲ ಮೌಖಿಕವಾಗಿ ಸಿಗುತ್ತೆ ನಮಗೆ ಬಟ್ ರತ್ನ ಖಚಿತವಾದ ಸಿಂಹಾಸನ ಆಗಬಹುದು ಅಥವಾ ರತ್ನ ಖಚಿತವಾದ ಅಂಬಾರಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದದ್ದು ಇಲ್ಲೂ ಬಂದು ಅದು ಆರಂಭ ಆಯಿತು ಹೊರತು ಅದೇ ಸಿಂಹಾಸನ ಅದು ಅಂತ ಹೇಳಿ ದಾಖಲೆ ಇಲ್ಲೋ ಇಲ್ಲ ನಾವು ಅದನ್ನ ಆರಂಭ ಮಾಡ್ತೀವಿ ನಾವು ಬಹಳ ಮುಖ್ಯವಾಗಿ ನಿಮಗೆ ಹೇಳುವಾಗನೆ 1610 ರಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ದಸರಾ ಆರಂಭ ಆದ ಮೇಲೆಯೇ ಇಲ್ಲಿನ ಅಂಬಾರಿಯ ಕೆಲಸಗಳು ಆರಂಭಗೊಂಡವು ಇಲ್ಲೂ ಒಂದು ಅಂಬಾರಿಯನ್ನು ಮಾಡಬೇಕು ಮತ್ತು ಆನೆಯ ಮೇಲೆ ಅಂಬಾರಿ ಇಟ್ಕೊಂಡು ನಾವು ಮೆರವಣಿಗೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ 1610 ರಲ್ಲಿ ಇರಲಿಲ್ಲ ಇದೆಲ್ಲವೂ ಕಾಲಕಾಲಾಂತರದಲ್ಲಿ ಚಿಕ್ಕ ದೇವರಾಜ ಒಡೆಯರ್ 1660 ನಂತರ ಚಿಕ್ಕ ದೇವರಾಜ ಒಡೆಯರ್ ಆಳ್ವಿಕೆ ಮಾಡುವ ಸಂದರ್ಭಗಳಲ್ಲಿ ಇದು ತನ್ನ ಈ ಒಂದು ವೈಭವವನ್ನು ಪಡೆಕೊಳ್ಳುತ್ತದೆ दसरा आरंभ ಮಾಡಿದ ತಕ್ಷಣವೇ ಅಂಬಾರಿ ಆನೆ ಆನೆ ಮೇಲೆ ಇಟ್ಕೊಂಡು ಹೋಗಬೇಕು ಅನ್ನೋ ಅಷ್ಟು ಪಳಗಿದ ಶಕ್ತಿ ಯಾರು ಇರಲಿಲ್ಲ ಅಲ್ಲ ರಾಜರ ಮೆರವಣಿಗೆ ಮಾಡ್ತಿದ್ರಲ್ಲ ಖಂಡಿತವಾಗಿ ಖಂಡಿತವಾಗಿ ಮಾಡ್ತಿದ್ರು ಖಂಡಿತವಾಗಿ ರಾಜ ಅವರ ಮೆರವಣಿಗೆಯನ್ನ ವಿಜೃಂಭಣೆಯಿಂದ ಮಾಡ್ತಿದ್ರು ಚಿನ್ನದ ಅಂಬಾರಿ ತಯಾರಿ ಆಗಿರಲಿಲ್ಲ ಚರಿತ್ರೆ ಹೇಳುತ್ತೆ ನಮಗೆ ಅದನ್ನ 1610 ರಿಂದ 1650 ರವರೆಗೂ ಚಿಕ್ಕ ದೇವರಾಜ ಒಡೆಯರ್ ದೊಡ್ಡ ದೇವರಾಜ ಒಡೆಯರ್ ಬರುವವರೆಗೂ ಈಗ ನಿಮಗೆಲ್ಲ ಗೊತ್ತಾಗಿನೆ ಚಿಕ್ಕ ದೇವರಾಜ ಒಡೆಯರ್ ನಂತರ ಇಲ್ಲ ದೊಡ್ಡ ದೇವರಾಜ ಒಡೆಯರ್ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲು ಕಟ್ಟಿಸಿಕೊಟ್ಟದು ಇವತ್ತು 1000 ಮೆಟ್ಟಿಲು ಇದೆಲ್ಲ ಅದನ್ನ ಮತ್ತು 1000 ಮೆಟ್ಟಿಲ ಮಧ್ಯೆ ದೊಡ್ಡ ಬೃಹತ್ ಆಕಾರದ ನಂದಿಯನ್ನ ಪ್ರತಿಷ್ಠಾಪನೆ ಮಾಡುವ ಸಹ ದೊಡ್ಡ ದೇವರಾಜ ಒಡೆಯರ್ ನಿಮ್ಮನ್ನ ಹೋಲ್ಡ್ ಮಾಡ್ತೀನಿ ಚಿನ್ನಸ್ವಾಮಿ ಸರ್ ಯಾಕಂದ್ರೆ ಈ ರಾಜ ಮನೆತನದ ಒಂದು ಕೊಡುಗೆ ಏನಿದೆ ಸಮಾಜಕ್ಕೆ ಅದು ಬಹುಶಃ ಎಷ್ಟು ಜನಕ್ಕೆ ಮಾದರಿ ಆಗಿತ್ತು ಆ ಟೈಮ್ ನಲ್ಲಿ ಅಂತಂದ್ರೆ ಅದನ್ನ ಹೇಳೋಕೆ ಪದಗಳು ಸಿಗೋದಿಲ್ಲ ಅಂತ ಕಾಣಿಸುತ್ತೆ ಅದರ ಬಗ್ಗೆ ವಿಶ್ಲೇಷಣೆನ ಮುಂದೆ ಉರಿಸ್ತೀವಿ ಚಿಕ್ಕದೊಂದು ಬ್ರೇಕ್ ಆದ ಮೇಲೆ ದಸರಾ ವೈಭವದಲ್ಲಿ ನ್ಯೂಸ್ 18 ಕನ್ನಡದಿಂದ ನಾವು ನಿಮಗೆ ಆ ಲೈವ್ ಫುಟೇಜ್ ಅನ್ನು ತೋರಿಸ್ತಾ ಇದ್ದೀವಿ ಮತ್ತು ಬೆಳಗ್ಗೆಯಿಂದ ಏನೆಲ್ಲ ಸಂಭ್ರಮ ಮನೆ ಮಾಡಿದೆ ಮೈಸೂರಿನಲ್ಲಿ ಜಂಬೂ ಸವಾರಿಗೆ ಯಾವ ತರ ತಯಾರಿಗಳು ನಡೀತಾ ಇದೆ ಅಂತ ಇನ್ನು ಆಲ್ರೆಡಿ ಮೈಸೂರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಆಗಮನ ಆಗಿದೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜನತೆಗೆ ದಸರಾ ಶುಭಾಶಯ ಕೋರಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ ಇನ್ನು ದೀಪಾಲಂಕಾರ ವಿಸ್ತರಣೆಗೆ ಬೇಡಿಕೆ ಹೆಚ್ಚಾಗಿದೆ 9 ದಿನಗಳ ಕಾಲ ದೀಪಾಲಂಕಾರ ವಿಸ್ತರಣೆ ಆಗುತ್ತೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯ ದೀಪಾಲಂಕಾರ ಎಕ್ಸ್ಟೆಂಡ್ ಮಾಡಬೇಕು ವಿದ್ಯುತ್ ದೀಪಾಲಂಕಾರ ಎಲ್ಲರೂ ಅದನ್ನ ವಿಸ್ತರಣೆ ಮಾಡಬೇಕು ಬಹಳ ಚೆನ್ನಾಗಿದೆ ಈ ವರ್ಷ ಅದ್ಭುತವಾಗಿದೆ ಮಾಧ್ಯಮಗಳು ಕೂಡ ಬಹಳ ಉತ್ತಮ ರೀತಿಯಲ್ಲಿ ಅದನ್ನ ಪ್ರತಿಬಿಂಬಿಸಿದ್ರಿಂದ ಬಹಳಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಊರುಗಳಿಂದ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ಅದನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ಬೇಡಿಕೆ ಇಲ್ಲಿರುವಂತ ಜನಪ್ರತಿನಿಧಿಗಳು ಮತ್ತು ಎಲ್ಲ ಜನರ ಇದು ಇದೆ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ವಿಸ್ತರಣೆ ಆಗಬೇಕು ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ 9 ದಿವಸ ಅದರ ವಿಸ್ತರಣೆಯನ್ನು ನಾವು ಮಾಡ್ತೀವಿ ಥ್ಯಾಂಕ್ ಯು ತುಂಬಾ ಜೊತೆ ವೀಕ್ಷಣೆ ಮಾಡ್ತೀರಾ ಸರ್ ನಿಮ್ಮ ಅಲಂಕಾರ ಇವತ್ತು ಸಾಯಂಕಾಲ ಮಾಡಬೇಕು ಅಂತ ಇಚ್ಛೆ ಇದೆ ನೋಡಿ ದಸರಾ ಇತಿಹಾಸದ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ ನಮ್ಮ ಜೊತೆ ಡಾಕ್ಟರ್ ಚಿನ್ನಸ್ವಾಮಿ ಸೌಸಲ್ ಅವರು ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ರು ಜಾಯಿನ್ ಆಗಿ ಚಿನ್ನಸ್ವಾಮಿ ಸರ್ ಈಗ ಈಗ ನಾವು ನಾಡ ದೊರೆ ಅಂತ ನಮ್ಮ ಸಿಎಂ ಅನ್ನು ಕರೀತೀವಿ ಮುಖ್ಯಮಂತ್ರಿಗಳನ್ನು ಕರೀತೀವಿ ಸೋ ಆಗೆಲ್ಲ ನಾವು ಕೇಳ್ಪಟ್ಟಿದ್ದು ಯಾರು ರಾಜ ಇರ್ತಾರೆ ಅವರು ಪ್ರಜೆಗಳ ಹಿತವನ್ನು ಕಾಪಾಡಬೇಕು ಅದು ಅವರ ಜವಾಬ್ದಾರಿಯಾಗಿತ್ತು ಅಂತ ಈಗ ಮೈಸೂರು ರಾಜಮನೆತನದ ಬಗ್ಗೆ ಮಾತಾಡ್ಕೊಂಡು ಹೋಗೋದಾದ್ರೆ ಸಮಾಜಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಮತ್ತೆ ಬೇರೆ ರಾಜಮನೆತನದವರಿಗೂ ಅದು ಮಾದರಿಯಾಗಿತ್ತು ಅಂತ ನಾವು ಕೇಳ್ಪಟ್ವಿ ಸೋ ಯಾವ ತರ ಅವರೊಂದು ವ್ಯೂ ಇತ್ತು ಅಂದ್ರೆ ಇಂತದ ಒಳ್ಳೆ ಕೆಲಸ ಆಗಬೇಕು ಪ್ರಜೆಗಳಿಗೆ ಒಂದು ಹಿತ ಕಾಪಾಡಬೇಕು ಅಂದ್ರೆ ಇಂತ ಕೆಲಸ ಆಗಬೇಕು ಅಂತ ಒಳ್ಳೆ ಪ್ರಶ್ನೆ ಆ ಪ್ರಶ್ನೆಗೆ ಒಂದಷ್ಟು ವಿಶ್ಲೇಷಣಾತ್ಮಕವಾಗಿ ಉತ್ತರ ನೋಡಬೇಕಾಗುತ್ತೆ ನಾವು ಕೇವಲ ಏಕಮುಖವಾಗಿ ಕೆಲವು ಒಂದು ಪ್ರಶ್ನೆ ಮಾಡೋದ ಹಾಗೆ ಮಾತಾಡಕ್ಕೂ ಆಗಲ್ಲ ಪ್ರಶ್ನೆ ಹುಟ್ಟಾಕುವಾಗ ಒಂದಷ್ಟು ಮಾತನಾಡೋದಾದರೆ ಟಿಪ್ಪು ಮರಣದ ನಂತರದ ಮೈಸೂರು ಅನ್ನುವುದೇ ಬಹಳ ಮುಖ್ಯವಾದ ಚರ್ಚೆ 1799 ರಲ್ಲಿ ಟಿಪ್ಪು ಸುಲ್ತಾನ್ ಅವರನ್ನ ಹತ್ಯೆ ಮಾಡಿದ ಮೇಲೆ ಮತ್ತೆ ಮೈಸೂರು ಒಡೆಯರ ವಂಶಸ್ಥರಿಗೆ ಬ್ರಿಟಿಷರು ಅಧಿಕಾರವನ್ನು ಕೊಡ್ತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು 1799 ರಿಂದ 1830 ರವರೆಗೂ ಅವರು ರಾಜರಾಗಿ ಆಳ್ವಿಕೆ ಮಾಡ್ತಾರೆ ತದನಂತರ ನಿಮಗೆಲ್ಲ ಗೊತ್ತಿರಾಗೇನೆ ನಡೆದಂಥ ಒಂದು ಬೂದಿ ಬಸಪ್ಪನ ನಗರ ದಂಗೆ ಒಂದು ಕಾರಣ ಇಟ್ಕೊಂಡು ಅಥವಾ ಬ್ರಿಟಿಷರು ನೇರವಾಗಿ ಮೈಸೂರಿನ ಆಳ್ವಿಕೆ ಮಾಡಲು ಇಚ್ಛೆ ಪಟ್ಟಿದ್ದರಿಂದ
ಇಂತ ಒಂದು ಸಂಪತ್ ಭರಿತವಾದ ಮೈಸೂರನ್ನ ಕೇವಲ ಮೈಸೂರು ಒಡೆಯರಿಗೆ ಕೊಟ್ಟುಬಿಡೋದಕ್ಕಾಗಿ ಟಿಪ್ಪು ಸೋಲಿಸಲಿಲ್ಲ ಅವರು ಹೇಗಾದರೂ ಮಾಡಿ ಈ ಸಂಪತ್ತು ಅರಣ್ಯ ಸಂಪತ್ತು ಭೂ ಸಂಪತ್ತು ಜಲ ಸಂಪತ್ತು ಖನಿಜ ಸಂಪತ್ತು ಎಲ್ಲವೂ ತುಂಬಿರುವಂತ ಈ ಆಗ್ರ ಅಥವಾ ಚಿನ್ನ ಕೆಜಿಎಫ್ ಅಂತ ಚಿನ್ನ ಎಲ್ಲವೂ ತುಂಬಿರುವಂತ ಈ ಮೈಸೂರನ್ನ ಆಳ್ವಿಕೆ ಮಾಡಬೇಕಾಯಿತು ಬ್ರಿಟಿಷರು ಅದಕ್ಕೆ ಒಂದು 30 ವರ್ಷಗಳ ಕಾಲ ಕೊಟ್ಟಂಗೆ ಇಟ್ಕೊಂಡಂಗೆ ಆಳ್ವಿಕೆ ಮಾಡಿ 1830 ರಲ್ಲಿ ನೇರವಾಗಿ ಆಳ್ವಿಕೆ ತಕೊಳ್ತಾರೆ 830 ರಿಂದ 881 ರವರೆಗೆ 50 ವರ್ಷಗಳ ಕಾಲ ನೇರವಾದ ಕಮಿಷನ್ ಆಳ್ವಿಕೆ ಒಳಪಡಿಸ್ತಾರೆ ಮೈಸೂರನ್ನ ಬಹಳ ದೊಡ್ಡ ಹಿಸ್ಟರಿ ಅದು ಆ ಸಂದರ್ಭದಲ್ಲಿ ಅವರು ಎರಡು ಕೆಲಸವನ್ನು ಮಾಡ್ತಾರೆ ಎರಡು ಅಂತಂದ್ರೆ ಒಂದು ರಾಜ್ಯ ಆಳ್ವಿಕೆ ಮಾಡಲು ಗೆಜೆಟಿಯರ್ ಸಂಸ್ಕೃತಿಯನ್ನು ಜಾರಿಗೊಳಿಸ್ತಾರೆ ಅಂತಂದ್ರೆ ಗ್ರಾಮಗಳ ಅಧ್ಯಯನ ಮಾಡಲು ಅಲ್ಲಿಯ ನದಿ ತೊರೆ ಹಳ್ಳ ಬೆಟ್ಟ ಗುಡ್ಡ ಖನಿಜಗಳ ಅಧ್ಯಯನ ಮಾಡೋಕ್ಕಾಗಿ ಗೆಜೆಟಿಯರ್ ಆಚೆ ಬರ್ತದೆ ಇನ್ನೊಂದು ಎರಡು ಬಳ ಇದು ಅದು ರಾಜಕೀಯ ಕಾರಣಕ್ಕಾಗಿ ಇನ್ನೊಂದು ಬ್ರಿಟಿಷರು ಭಾರತಕ್ಕೆ ಬಂದ ಕಾರಣವೇ ಇನ್ನೊಂದು ಮತಾಂತರ ಅದು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಬೇಕಾಗಿತ್ತು ಧರ್ಮ ಪ್ರಚಾರ ಮಾಡಬೇಕಾಗಿತ್ತು ಆಗಾಗಲೇ ಕಲ್ಕತ್ತಾ ಮುಂಬೈ ಮದ್ರಾಸ್ ಎಲ್ಲ ಕಡೆಯೂ ಆಗ್ತಿರುವಾಗ ಮೈಸೂರು ಯಾಕೆ ಮಾಡಬಾರ್ದಾಗಿತ್ತು ಅನ್ನೋ ದೃಷ್ಟಿಯಿಂದ ಆಗ ಆ 50 ವರ್ಷಗಳಲ್ಲಿ ಸ್ವಲ್ಪ ಪ್ರಮಾಣದ ಈ ಶೋಷಿತ ಸಮುದಾಯದವರನ್ನು ಅವರು ತಮ್ಮ ಮತಾಂತರಕ್ಕಾಗಿ ಸೋರ್ಸ್ ಇಟ್ಕೊಂಡು ಮತಾಂತರ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ನಿಮಗೆ ಕೊಳ್ಳೇಗಾಲ ಚಾಮರಾಜನಗರ ಯಳಂದೂರು ಕನಕಪುರ ಈ ಮತ್ತೆ ಇಡೀ ನಮ್ಮ ಮೈಸೂರು ನಮ್ಮ ತುಮಕೂರು ಭಾಗದವರೆಗೂ ಹಲವಾರು ಜನ ದಲಿತ ಕ್ರೈಸ್ತರು ಅವಾಗ ಸೃಷ್ಟಿಯಾಗ್ತಾರೆ ಇದು ಇದು ಆದ ಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಿಧನರಾಗಿ ಅವರ ಶ್ರೀಮತಿಯವರಂತ ವಾಣಿ ವಿಲಾಸ ಸನ್ನಿಧಾನದವರು ರಿಜೆಕ್ಟ್ ಆಗಿ ಆಳ್ವಿಕೆ ಮಾಡ್ತಾ ಇರ್ತಾರೆ ಅವರು ಮೈಸೂರು ಒಡೆಯರನ್ನ ಕೇಳ್ಕೊಂಡ್ಮೇಲೆ ಪುನಃ ಒನ್ಸ್ ಅಗೇನ್ ಅವರು 1881 ರಲ್ಲಿ ಮೈಸೂರು ಒಡೆಯರಿಗೆ ಹಸ್ತಾಂತರ ಮಾಡ್ತಾರೆ ಇಲ್ಲಿಂದ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಆರಂಭ ಆಗುತ್ತೆ ನೋಡಿ 1881 ರಿಂದ 1947 ರವರೆಗೆ ಆಧುನಿಕ ಮೈಸೂರು ಅಂತ ನಾವು ಚರಿತ್ರೆ ದಾಖಲು ಮಾಡೋದು ನಾವು ಆಧುನಿಕ ಮೈಸೂರು ಆಧುನಿಕ ಮೈಸೂರು ಯಾವ ತರ ಇತ್ತು ನಾನು ಹೇಳ್ದಂಗೆ ಸಮಾಜಕ್ಕೆ ರಾಜವಂಶದ ಕೊಡುಗೆ ಮತ್ತೆ ರಾಜ ಮಾತೆಯರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ ಸೊ ಅವ್ರ ಕಾರ್ಯವೈಖರಿ ಯಾವ ತರ ಇತ್ತು ಮತ್ತೆ ಅವರ ಪಾತ್ರ ಏನಿತ್ತು ಇದರಲ್ಲಿ ಸೊ ಎಲ್ಲದರ ಬಗ್ಗೆ ಸಮಗ್ರವಾಗಿ ವಿಶ್ಲೇಷಣೆಯನ್ನು ಮುಂದುವರೆಸ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಮೈಸೂರಿನ ಇತಿಹಾಸದ ಬಗ್ಗೆ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ ನಮ್ಮ ಜೊತೆ ಡಾಕ್ಟರ್ ಚಿನ್ನಸ್ವಾಮಿ ಸೋಸಲಿ ಅವರು ಜಾಯ್ನ್ ಆಗಿದ್ರು ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಯಾಕೆ ನಾವು ಇದನ್ನು ತಿಳ್ಕೋಬೇಕು ಅಂತಂದ್ರೆ ಈಗ ನಾವು ಜನರೇಷನ್ ನೆಕ್ಸ್ಟ್ ಜನರೇಷನ್ ಕುತೂಹಲ ಕೆಲವ್ರಿಗೆ ಇರುತ್ತೆ ಕೆಲವ್ರಿಗೆ ಇರಲ್ಲ ಆದ್ರೆ ನಮ್ಮ ರಾಜ್ಯದಲ್ಲಿ ಮೈಸೂರಲ್ಲಿ ಈ ಹಿಂದೆ ಇಂಥದ್ದೆಲ್ಲ ಆಗಿತ್ತು ಅಂತ ಪುರಾವೆಗಳ ಸಮೇತ ರಿಸರ್ಚ್ ಮಾಡಿರೋದ್ರಿಂದ ನಾವು ಈ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕಾಗುತ್ತೆ ಚಿನ್ನಸ್ವಾಮಿ ಸರ್ ಈಗ 1881 ರಲ್ಲಿ ಮೈಸೂರಿಗೆ ಈ ರಾಜರು ಬರ್ತಾರೆ ಅಲ್ಲೇ ನೆಲೆಯೂರಿದ ಮೇಲೆ ಏನೆಲ್ಲ ಆಯಿತು ಹಾಗಾದರೆ ಇತಿಹಾಸದಲ್ಲಿ 1881 ರಲ್ಲಿ ಮೈಸೂರಿಗೆ ರಾಜರು ಬರಲ್ಲ ಆ ಮೈಸೂರಿಗೆ ರಾಜ ಒಡೆಯ ನಂತರ ಚಿಕ್ಕ ದೇವರಾಜ ಒಡೆಯ ದೊಡ್ಡ ದೇವರಾಜ 650 ಸಂದರ್ಭದಲ್ಲಿ ಮೈಸೂರಿಗೆ ಶಿಫ್ಟ್ ಆಗಿರ್ತಾರೆ ಶ್ರೀರಂಗಪಟ್ಟಣದಿಂದ ಮೈಸೂರು ಆಳ್ವಿಕೆ ಮಾಡ್ತಾ ಇರ್ತಾರೆ ಆ ನಂತರ ನಿಮಗೆಲ್ಲ ಗೊತ್ತಿರಾಗಿನ 1762 ರಿಂದ 1779 ರವರೆಗೆ ಟಿಪ್ಪು ಮತ್ತು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆ ಆಗುತ್ತೆ ನಮ್ಮಲ್ಲಿ ಆ ನಂತರದಲ್ಲಿ ಮತ್ತೆ ಬ್ರಿಟಿಷರ ಆಳ್ವಿಕೆ ಆಗುತ್ತೆ ಮತ್ತೆ ನಾನು ನಿಮ್ಗೆ ಹೇಳ್ತಿರೋ ಹಾಗೆಯೇ 1881 ರಿಂದ 1947 ಈ ಅವಧಿಗೆ ಮೈಸೂರಿನ 3 ಜನ ಮಹಾರಾಜರು ಆಳ್ವಿಕೆ ಮಾಡ್ತಾರೆ ಒಬ್ಬರು 10ನೇ ಚಾಮರಾಜ ಒಡೆಯರ್ ಅವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮಗ ಜೈ ಚಾಮರಾಜೇಂದ್ರ ಒಡೆಯರ್ ಜೈ ಚಾಮರಾಜೇಂದ್ರ ಒಡೆಯರ್ ಆಳ್ವಿಕೆ ಮಾಡುವಾಗ 1947 ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರ್ತದೆ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಮೈಸೂರು ಸಂಸ್ಥಾನವು ಸೇರಿಕೊಳ್ಳುತ್ತೆ ಇದು ಚರಿತ್ರೆ ನಾನು ಆರಂಭ ಹೇಳಿದಾಗೇನೆ 750 ವರ್ಷಗಳ ಕಾಲ ಬ್ರಿಟಿಷರು ಮೈಸೂರು ಸಂಸ್ಥಾನವನ್ನು ಆಳ್ವಿಕೆ ಮಾಡಿದ್ರು ನೇರವಾಗಿ ಅದು ಕಲ್ಕತ್ತಾ ಅವರ ಮುಖ್ಯವಾದ ಕೇಂದ್ರ ಆಗಿತ್ತು ಅವರು ಆಳ್ವಿಕೆ ಮಾಡಿದಾಗ ಹಲವಾರು ರೀತಿಯ ಇಂಗ್ಲೀಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಗೊಬಂದರು ಅದು ನಿಮಗೆಲ್ಲ ಗೊತ್ತಿದೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಶಿಕ್ಷಣ ನೀತಿ ಆಗ್ಬೋದು ಕಾರ್ನ್ವಾಲಿಸ್ ಕಬ್ಬನ್ ಶಿಕ್ಷಣ ನೀತಿಗಳಾಗ್ಬೋದು ಇವೆಲ್ಲ ನಮ್ಗೆ ಗೊತ್ತಿದೆ ನಮ್ಮ ಹಿಸ್ಟ್ರಿ ಇದೆ ನಮ್ಮ ಮುಂದೆ ಈ ಇಂಗ್ಲೀಷ್ ಶಿಕ್ಷಣ ಬಂತು ಮತ್ತು ನಾನು ಆರಂಭ ಹೇಳಿದಂಗೆ ಮತಾಂತರ ಪ್ರಕ್ರಿಯೆಯಿಂದ ಶತಶತಮಾನಗಳಿಂದ ಶೋಷಿತ ವರ್ಗದವರೆಗೂ ಶಿಕ್ಷಣ ಸಿಕ್ಕಿತ್ತಿಲ್ಲಿ ಈ ಒಂದು ಪದ್ಧತಿಯನ್ನು ಮುಂದೆ ಬಂದಂಥ ಮಹಾರಾಜರು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಯಿತು ಹೊರತು ಮತ್ತೆ ಹಿಂದೆ ಕೊಂಡೊಯ್ಯುವಂಥ ಪರಿಸ್ಥಿತಿ ಇರಲಿಲ್ಲ ಅದನ್ನು ಮತ್ತೆ ಅಭಿವೃದ್ಧಿಗಾಗಿ ಕೊಂಡೊಯ್ಯಲು ಹಲವಾರು ರೀತಿಯ ಸಾಮಾಜಿಕ ಕೆಲಸಗಳನ್ನ ಮಾಡಿದ್ರು ಶೈಕ್ಷಣಿಕ ಕೆಲಸಗಳನ್ನ ಮಾಡಿದ್ರು ಸಾಂಸ್ಕೃತಿಕ ಕೆಲಸಗಳನ್ನ ಮಾಡಿದ್ರು 10ನೇ ಚಾಮರಾಜ ಒಡೆಯರ್ ಬಹಳ ಮುಖ್ಯವಾಗಿ ನೋಡಿ 1881 ರಿಂದ 1894 ರವರೆಗೆ ಆಳ್ವಿಕೆ ಮಾಡಿದಂಥ 10ನೇ ಚಾಮರಾಜ ಒಡೆಯರ್ ಕಲ್ಕತ್ತಾದಲ್ಲಿ ತುಂಬ ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ದವರು ಅವರು ಕಲ್ಕತ್ತಕ್ಕೆ ಅದು ಹೆಡ್ ಆಫೀಸ್ ನಮ್ಮ ಡೆಲ್ಲಿ ಇದ್ದಂಗೆ ಅದು ಹೆಡ್ ಆಫೀಸು ಅಲ್ಲಿಗೆ ಹೋಗಿ ಬರ್ತಾಯಿದ್ರು ಇವತ್ತಿಗೂ ನೀವು ಮೈಸೂರಿನ ರೈಲ್ವೆ ಮ್ಯೂಸಿಯಂನಲ್ಲಿ ಅವರು ಕಲ್ಕತ್ತಕ್ಕೆ ಹೋಗಿ ಬರ್ತಿದ್ದಂಥ ಟ್ರೈನ್ ನೋಡ್ಬೋದು ನೀವು ಮ್ಯೂಸಿಯಂಲಿದೆ ಅದು ಹೋದಾಗ 1794 ರಲ್ಲಿ ಅವರು ಕಲ್ಕತ್ತಲ್ಲಿ ನಿಧನರಾಗ್ತಾರೆ
ಆ ಕಲ್ಕತ್ತಾದಲ್ಲೇ ಅವರ ಸಮಾಧಿ ಇದೆ, ಅವರ ದೊಡ್ಡ ಉದ್ಯಾನವನ ಇವತ್ತು ಕಲ್ಕತ್ತಾದ ನಗರದಲ್ಲೇ ಇದೆ. ಮೈಸೂರು 10ನೇ ಚಾಮರಾಜ ಒಡೆಯ ಸಮಾಧಿ ಇದೆ. ಆನಂತರ ಅವರು 1793 ರಲ್ಲಿ ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋದಲ್ಲಿ ಒಂದು ಐತಿಹಾಸಿಕ ಭಾಷಣವನ್ನು ಮಾಡಲು ಆರ್ಥಿಕ ಸಹಾಯ ಮಾಡಿದವರು ಮತ್ತು ಎಲ್ಲಾ ತರದ ತನು ಮನ ಧನವನ್ನು ಅರ್ಪಣೆ ಮಾಡಿದವರು 10ನೇ ಚಾಮರಾಜ ಒಡೆಯರು. ಅದು ಮೈಸೂರು ಒಡೆಯರಿಗೆ ಮಾತ್ರ ಸಲ್ಲುವಂತ ವಿಷಯ. ಅದು ಕತ್ರಿಯ ಮಹಾರಾಜರು ಮತ್ತು ಜೈಪುರದ ಮಹಾರಾಜರು ಸ್ವಲ್ಪ ಪ್ರಮಾಣ ಸಹಾಯ ಮಾಡಿದ್ರು. ಅವ್ರನ್ನ ಅಲ್ಲಿ ಹೋಗಕ್ಕೆ ಆಗದೇ ಇಲ್ಲ, ಆರ್ಥಿಕ ಸಮಸ್ಯೆ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳಿದಾಗ ಇಡೀ ಖರ್ಚು ವ್ಯವಸ್ಥೆಯನ್ನು ಅವರು ಭರಿಸ್ತವರು ನಮ್ಮ ಮೈಸೂರಿನ ಪ್ರಗತಿಪರ ಅರಸರಾದಂಥ 10ನೇ ಚಾಮರಾಜ ಒಡೆಯರು. ಸ್ವಾಮಿ ವಿವೇಕಾನಂದ ಅವರ ಪ್ರಭಾವಕ್ಕೆ ಒಳಗಾಗಿ ಸ್ವಾಮಿ ವಿವೇಕಾನಂದ ಅವರು 10ನೇ ಚಾಮರಾಜ ಅವರಿಗೆ ಬರುವಂಥ ಹಲವಾರು ಪತ್ರಗಳಲ್ಲಿ ನಾನು ಯಾಕಾಗಿ ಮೈಸೂರಿಗೆ ಬರಬೇಕು, ಮೈಸೂರಿನ ವೈಭವ ನೋಡೋಕ್ಕೆ ಬರಬೇಕಾ, ನಿಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡೋಕ್ಕೆ ಬರಬೇಕಾ, ಅಥವಾ ನಿಮ್ಮ ನಾಡಿನಲ್ಲಿ ದಟ್ಟ ದರಿದ್ರರಿಗೆ ದೀನ ದಲಿತರಿಗೆ ಏನಾದರೂ ಪ್ರಗತಿಪರ ಚಿಂತನೆಯ ಮೂಲಕ ಸೌಲಭ್ಯ ಕೊಟ್ಟರೆ ನೋಡೋಕ್ಕೆ ಬರಬೇಕಾ ಅಂತ ಪತ್ರ ಬರೆದಾಗ ಅವರ ಪತ್ರಕ್ಕೆ ಪೂರಕವಾಗಿ 10ನೇ ಚಾಮರಾಜ ಒಡೆಯರ್ ಪಂಚಮರಿಗೆ ಅಂತಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರದಿಂದ ಆಚೆರುವಂಥ ಪಂಚಮರಿಗೆ ಪಂಚಮ ಶಾಲೆ ತೆಗಿತಾರೆ. ಹೇಗಿದೆ ನೋಡಿ, ಆ ಪಂಚಮ ಶಾಲೆ ತೆಗಿತಾರೆ, ನಗರೀಕರಣಕ್ಕೆ ಅವ್ರು ಒತ್ತು ಕೊಡ್ತಾರೆ, ಉದ್ಯೋಗವನ್ನು ಕೊಡ್ತಾರೆ. ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ 2 ಬಾರಿ ಬಂದಾಗ ಇವೆಲ್ಲವನ್ನೂ ಕಣ್ತುಂಬಿಸ್ಕೊಳ್ತಾರೆ, ಪತ್ರ ಬರೀತಾರೆ. ಚಿಕಾಗೋದಿಂದ ಪತ್ರ ಬರೀತಾರೆ, ಜಪಾನಿಂದ ಪತ್ರ ಬರೀತಾರೆ. 10ನೇ ಚಾಮರಾಜ ಅವರಿಗೆ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಒಟ್ಟು 13 ಪತ್ರಗಳನ್ನ ಬರೀತಾರೆ. ಎಲ್ಲವೂ ಹಿಸ್ಟ್ರಿ ಆರ್ಕೈವ್ಸ್ ಸಿಗುತ್ತೆ ನಿಮ್ಗೆ ಅವೆಲ್ಲ. ಈ ಥರದ್ದು ಒಂದು ಪ್ರಗತಿ. ಇಂಗ್ಲೀಷ್ ಶಿಕ್ಷಣಕ್ಕೆ ಒತ್ತು ಕೊಟ್ಟರು, ಮಹಾರಾಜ ಕಾಲೇಜ್ ಆರಂಭ ಆಯಿತು, ಯುವರಾಜ ಕಾಲೇಜ್ ಆರಂಭ ಆಯಿತು. ಈ ನಂತರದ ಬೆಳವಣಿಗೆನೇ ಶಿಕ್ಷಣ ಮತ್ತೆ ನೀರಾವರಿ ವ್ಯವಸ್ಥೆ ಬಗ್ಗೆ ಅಪಾರವಾದಂತ ಕೊಡುಗೆ ಇದೆ. ಖಂಡಿತ ಖಂಡಿತ ನೀರಾವರಿ ಬರ್ತೀನಿ. ಶಿಕ್ಷಣ ಅನ್ನೋದು ನಮ್ಮ ಈಗ ವಿದೇಶಿ ಮತ್ತು ಈ ತಂತ್ರಜ್ಞಾನದಿಂದ ಶಿಕ್ಷಣ ಬಂತು. 10ನೇ ಚಾಮರಾಜೇಂದ್ರ ಒಡೆಯ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದ ಕೆರೆ ನೀರಾವರಿ ಅಭಿವೃದ್ಧಿ ಆಯಿತು. ಕೆರೆ ನೀರಾವರಿಗಳು ಬೇಕ ಬನ್ನೂರು ಕೆರೆ ಆಗ್ಬೋದು ಅಥವಾ 90 ಕೆರೆ ಆಗ್ಬೋದು, ಹಾಗೆಯೇ ಬೇರೆ 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 ದೊಡ್ಡ 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 ಬೃಹತ್ ಆಕಾರದ ಕೆರೆಗಳು, ಸಾವಿರಾರು ಎಕರೆ ಭೂಮಿಗಳಲ್ಲಿ ನೀರು ಕೊಡುವಂಥ ಕೆರೆಗಳು ಅಭಿವೃದ್ಧಿ ಆದವು. ಆದರೆ ಕೆರೆ ಡ್ಯಾಮ್ ಕಟ್ಟುವಂಥ ಚಿಂತನೆ ಇರಲಿಲ್ಲ. ಆದರೆ 1794 10ನೇ ಚಾಮರಾಜ ಅಕಾಲಿಕ ಮರಣ ತುತ್ತಾದ ಮೇಲೆ ಆಗ ಜಸ್ಟ್ 4 ವರ್ಷದ ನಾಲ್ವರು ಕೃಷ್ಣರಾಜ ಅವರಿಗೆ ಪಟ್ಟಾಭಿಷೇಕ ಆಗುತ್ತದೆ. ಅವರ ತಾಯಿಯವರಾದಂಥ ವಾಣಿ ವಿಲಾಸ ಸನ್ನಿಧಾನ ಇವತ್ತು ಮೈಸೂರಿನ ವಾಟರ್ ಡಿವಲಪ್ಮೆಂಟ್ಗೆ ವಾಣಿ ವಿಲಾಸ ನೀರಾವರಿ ಇಲಾಖೆ ಅಂತ ಕರಿತೀವಿ ಅದನ್ನು. ಅದು ವಾಣಿ ವಿಲಾಸ ಯಾಕೆ ಕರಿತೀವಿ ಅಂತಂದರೆ ಈ ವಾಣಿ ವಿಲಾಸ ಎಂಬ ಮಾತೆ ರಾಜ ಮಾತೆನೇ ಮಾರಿಕಣಿವೆ ಡ್ಯಾಮನ್ನು ಕಟ್ಟಿಸ್ತದು. ಕರ್ನಾಟಕದ ಪ್ರಥಮ ಒಂದು ಬೃಹತ್ ನೀರಾವರಿ ಯೋಜನೆ ಅಥವಾ ಬೃಹತ್ ಅಣೆಕಟ್ಟು ಅಂತಂದರೆ ಅದು ಮಾರಿಕಣಿವೆ ಯೋಜನೆ. ಮಾರಿಕಣಿವೆ ಅದರ ಇನ್ನೊಂದು ಹೆಸರನ್ನೇ ವಾಣಿ ವಿಲಾಸ ಸಾಗರ ಅಂತ ಕರೆಯೋದು ಅದನ್ನು. ಅದರ ಆಧಾರದ ಮೇಲೆಯೇ 10ನೇ ನಾಲ್ವರು ಕೃಷ್ಣರಾಜ ಒಡೆಯರ್ 1902 ರಾಜನಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ 1902. ಆಗ ಇನ್ನೊಂದು ದುರಂತ ಅಂದರೆ ಸ್ವಾಮಿ ವಿವೇಕಾನಂದ ಅವರು ಸತ್ವದ ವರ್ಷವೂ ಅದೇನೆ 1902 ಅವರು ಅಧಿಕಾರವನ್ನು ಸ್ವೀಕಾರ ಮಾಡುವಾಗ ಕಬ್ಬನ್ ಅವಾಗ ಆಳ್ವಿಕೆ ಮಾಡ್ತಾ ಇರ್ತಾರೆ. ಕಬ್ಬನ್ ಅವರು ಸಹ ಅವತ್ತು ಅವರ ಪ್ರಮಾಣ ವಚನ ಬೋಧನೆ ಮಾಡೋದಕ್ಕೆ ಬಂದಿರ್ತಾರೆ, ಕಲ್ಕತ್ತೆಯಿಂದ ಬಂದಿರ್ತಾರೆ. ಆಗ ಅವ್ರಿಗೆ 10 ವರ್ಷದ ಹುಡುಗ. ಆ ಒಂದು 6 ವರ್ಷದಿಂದ 10 ವರ್ಷದವರೆಗೂ ವಾಣಿ ವಿಲಾಸ ಸನ್ನಿಧಾನದವರು ರಿಜೆಂಟ್ ಆಗಿ ಆಳ್ವಿಕೆ ಮಾಡ್ತಾರೆ. ನೀವು ಪ್ರಶ್ನೆ ಕೇಳಕ್ಕೆ ಮಾಡಿದ್ರಿ, ನೀವು ರಾಣಿಯರ ಆಳ್ವಿಕೆಯಲ್ಲಿ ಭಾಳ ಮುಖ್ಯವಾದದ್ದು ಅವರು ರಿಜೆಂಟ್ ಆಗಿ ಆಳ್ವಿಕೆ ಮಾಡ್ತಾರೆ. ರಿಜೆಂಟ್ ಅಂತಂದರೆ ರಾಣಿಯೇ ಇಡೀ ಪ್ರಭುತ್ವವನ್ನು ಇಟ್ಕೊಂಡು ಮಗನನ್ನು ಯುವರಾಜನನ್ನು ಅಧೀನವಾಗಿ ಇಟ್ಟುಕೊಂಡು ಯುವರಾಜನ ಅವನ ಶ್ರೇಯಭಿವೃದ್ಧಿಯನ್ನು ಬಯಸ್ತಾ ಅವರ ಶೈಕ್ಷಣಿಕ ಮತ್ತು ಬೇರೆ ಬೇರೆ ಅಭಿವೃದ್ಧಿಯನ್ನು ಬಯಸುತ್ತಾ ಅವರ ಪೂರಕವಾಗಿ ರಾಣಿಯವರು ಕೆಲಸ ಮಾಡಿದ್ದಾರೆ. ಈವರೆಗೂ ಮೈಸೂರಿನಲ್ಲಿ 4 ಮಹಾರಾಣಿಯರು ಈ ಥರ ರಿಜೆಂಟ್ ಆಗಿ ಕೆಲಸ ಮಾಡೋದ್ರ ಬಗ್ಗೆ ನಮ್ಮಲ್ಲಿ ದಾಖಲೆ ಇದೆ. ನಮ್ಮಲ್ಲಿ 1902 ನಾಲ್ವರು ಕೃಷ್ಣರಾಜ ಒಡೆಯರು ಅಧಿಕಾರವನ್ನು ಸ್ವೀಕಾರ ಮಾಡಿ 1940 ನಿರಂತರವಾಗಿ 38 ವರ್ಷಗಳ ಕಾಲ ರಾಜರ ಆಳ್ವಿಕೆ ಮಾಡ್ತಾರೆ. ಈ 38 ವರ್ಷಗಳ ಆಳ್ವಿಕೆ ಇದೆಲ್ಲ ಮೈಸೂರು ಉದ್ವೇಗದಿಂದಲ್ಲ ಭಾಳ ಅಥೆಂಟಿಕ್ ಆಗಿ ಪ್ರಪಂಚದ ಕಡೆ ಮುಖ ಮಾಡಿದಂಥ ಒಂದು ಕಾಲಘಟ್ಟ. ನಿಮಗೆಲ್ಲ ಗೊತ್ತಿದೆ, KRS ಡ್ಯಾಮ್ ಕಟ್ಟುತ್ತಾ ಹೌದು, ಬೃಹತ್ ಇಂಡಸ್ಟ್ರಿಗಳು ಬಂತ ಹೌದು, HAL ಬಂತ ಹೌದು, ಮೈಸೂರು ನಗರೀಕರಣ ಆಯ್ತ ಹೌದು. ಹೇಳ್ದಂಗೆ ಈ ಆಧುನಿಕ ಮೈಸೂರು ಅಂತ ಏನು ನೀವು ಪದ ಬಳಕೆ ಮಾಡಿದ್ರಿ, ಅದಕ್ಕೆ ಸೂಕ್ತವಾಗುವಂತ ಕೊಡುಗೆಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ್ಲಿಂದ 10ನೇ ಚಾಮರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರೇ ಈ ಆಧುನಿಕ ಮೈಸೂರು ಸಂಸ್ಥಾ ಶಿಲ್ಪಿಗಳು. ಕರೆಕ್ಟ್, ನಿಮ್ಗೆಲ್ಲ ಗೊತ್ತಿದೆ ಆಧುನಿಕ ಮೈಸೂರು ಅಂತ ಹೆಸರು ಪಡ್ಕೊಂಡ ಮೇಲೆ ಅದಕ್ಕೆ ಆ ಹೆಸರಿಗೆ ಪೂರಕ ಆಗುವಂತೆ ಒಂದಿಷ್ಟು ಕೆಲಸ ಕಾರ್ಯಗಳು ಬೆಳವಣಿಗೆಗಳೆಲ್ಲ ಆದ್ಮೇಲೆ ಈ ದಸರಾ ವೈಭವ ಇದು ಹೆಂಗೆ ಅದ್ಧೂರಿತನದಿಂದ ಕೂಡ್ತಾ ಹೋಯಿತು, ವಿಶ್ವ ವಿಖ್ಯಾತಿಯನ್ನ ಗಳಿಸ್ತು, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತೀವಿ ಚಿಕ್ಕದೊಂದು ಬೇಕಾದ್ಮೇಲೆ.
ಬ್ಯಾಕ್ ಮೈಸೂರು ದಸರಾ ಇತಿಹಾಸ ಮತ್ತೆ ಪರಂಪರೆ ಎಲ್ಲಿಂದ ಆರಂಭ ಆಯ್ತು ಅನ್ನೋದರ ಬಗ್ಗೆ ಈ ಡೀಟೇಲ್ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಚಿನ್ನಸ್ವಾಮಿ ಸೋಸಲೆ ಅವರು ಸರ್ ಈಗ ರಾಜ ಮಾತೆಯರ ಬಗ್ಗೆ ನೀವು ಹೇಳ್ತಾ ಇದ್ರಿ ಸೊ ಈ ರಾಜ ಮಾತೆಯರ ಪಾತ್ರ ಬಹಳನೇ ಮುಖ್ಯವಾಗಿತ್ತು ಪ್ರಮುಖವಾದಂತ ಪಾತ್ರ ಅಂತ ನೀವು ಅಂದಂಗೆ ಈಗ ಚಿಕ್ಕ ದೊರೆ ಅಥವಾ ಯುವರಾಜ ಅವರನ್ನ ಇಟ್ಕೊಂಡು ಇವರು ಆಳ್ವಿಕೆ ಮಾಡ್ತಾ ಇದ್ರು ಸಾಕಷ್ಟು ಬಾರಿ ಯುದ್ಧದ ಸಂದರ್ಭ ಕೂಡ ಬಂದಿತ್ತು ಅದರ ಬಗ್ಗೆನೂ ಉಲ್ಲೇಖ ಇರುತ್ತೆ ಇಲ್ಲ ಅಂತಲ್ಲ ಆ ಟೈಮ್ನಲ್ಲಿ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರು ಎಲ್ಲವನ್ನ ಇಲ್ಲ ಅದು ಬಹಳ ಮುಖ್ಯವಾಗಿ ನಮ್ಮಲ್ಲಿ ರಾಣಿಯರು ಆಳ್ವಿಕೆ ಮಾಡಿದ ಬಗ್ಗೆ ದೊಡ್ಡ ಇಷ್ಟಿನಿದೆ ಕರ್ನಾಟಕದಲ್ಲಿ ಅಬ್ಬಕ್ಕ ರಾಣಿ ಆಗಬಹುದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಬಹುದು ಮತ್ತೆ ಬಹಳ ಮುಖ್ಯವಾಗಿ ಇಕ್ಕೇರಿಯ ಚೆನ್ನಮ್ಮಾಜಿ ಆಗಬಹುದು ಎಲ್ಲರೂ ಆಳ್ವಿಕೆ ಮಾಡಿದ್ದಾರೆ ಆ ಪರಂಪರೆ ಮೈಸೂರಿನಲ್ಲೂ ಕಂಟಿನ್ಯೂ ಆಗಿತ್ತು ಆ ಮಹಾರಾಜರು ಅಕಾಲಿಕ ಮರಣಕ್ಕೆ ತುತ್ತಾದಾಗ ಮತ್ತೆ ಯುವರಾಜರಿಗೆ ಪಟ್ಟಾಭಿಷೇಕ ಮಾಡಿದ ಯುವಕರು ಯುವರಾಜರು ಇನ್ನೂ ಬಾಲ್ಯ ವ್ಯವಸ್ಥೆಯಲ್ಲಿ ಇದ್ದಾಗ ಸಹಜವಾಗಿ ಯುವರಾಣಿ ನಮ್ಮ ರಾಣಿಯರು ಅಧಿಕಾರವನ್ನು ತಕೊಳ್ಳೋದಕ್ಕೆ ನಮ್ಮಲ್ಲಿ ಚರಿತ್ರೆ ನಮ್ಮಲ್ಲಿದೆ ಲಕ್ಷ್ಮಣ ಅಮ್ಮಣ್ಣಿ ಅವರು ಮೈಸೂರಿನ ಆಳ್ವಿಕೆ ಮಾಡಿದಂಥ 10ನೇ ಚಾಮರಾಜ ಒಡೆಯರ ಕಾಲದ ಲಕ್ಷ್ಮಣ ಅಮ್ಮಣ್ಣಿ ಮೊದಲ ರಿಜೆಂಟ್ ಆಗಿ ಆಳ್ವಿಕೆ ಮಾಡೋಕ್ಕೆ ಆರಂಭ ಮಾಡ್ತಾರೆ 10ನೇ ಚಾಮರಾಜ ಒಡೆಯರಿಗೆ ನಿಮಗೆಲ್ಲ ಗೊತ್ತಿರಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಿಧನರಾದ ಮೇಲೆ 1830ರಿಂದ ಅವರು ಮತ್ತೆ ಮೈಸೂರನ್ನು ವಶಪಡಿಸ್ಕೊಳ್ಳೋದು ತಮ್ಮಗೆ ಪಡ್ಕೊಳ್ಳೋ ಬ್ರಿಟಿಷ್ ಜೊತೆ ವ್ಯವಹಾರ ಮಾಡ್ತಾರೆ ಬಟ್ 1881ರಲ್ಲಿ ಅವರಿಗೆ ಅಧಿಕಾರ ಕೊಡ್ತಾರೆ ಅಷ್ಟೊತ್ತಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಿಧನರಾಗಿರ್ತಾರೆ ಅವರ ಶ್ರೀಮತಿ ಅಂತ ಲಕ್ಷ್ಮಣಮ್ಮನಿ ಅವರು ರಿಜೆಕ್ಟ್ ಆಗಿ ಆಳ್ವಿಕೆ ಮಾಡ್ತಾರೆ 10ನೇ ಚಾಮರಾಜ ಒಡೆಯರು ಇನ್ನು ಬಾಲಕ ಆನಂತರದಲ್ಲಿ 10ನೇ ಚಾಮರಾಜ ಒಡೆಯರು ನಿಧನರಾದ ಮೇಲೆ ಮುಮ್ಮಡಿ 4ನೇ ಕೃಷ್ಣರಾಜ ಒಡೆಯವರು ಅಧಿಕಾರಕ್ಕೆ ಬರೋವರೆಗೂ ನಾನು ಮುಂಚೆ ಹೇಳಿದಂಗೆ ನಿಮಗೆ ನಮ್ಮ ವಾಣಿ ವಿಲಾಸ ಸನ್ನಿಧಾನದವರು ಅವರು ಆಳ್ವಿಕೆ ಮಾಡ್ತಾರೆ ಹೀಗೆ ಬಹಳ ನಿಮ್ಮ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರಿ ನೀವು ನಮ್ಮಲ್ಲಿ ಸರಳ ಮತ್ತು ದೊಡ್ಡ ದಸರಾಗಳು ನಡೆಯುವಾಗ ಹಲವಾರು ರೀತಿಯ ವಿಘ್ನಗಳು ನಮ್ಮಲ್ಲಿ ಆಗಿದೆ ಹೇಗಂತಂದರೆ ವಿಘ್ನ ಹೇಗಾಯಿತು ಅಂತಂದರೆ ಬ್ರಿಟಿಷರು ಟಿಪ್ಪು ಆಳ್ವಿಕೆ ಮಾಡುವಾಗ ಸರಳ ದಸರವೇ ಆದದ್ದು ವಿಜೃಂಭಣೆಯ ಒಂದು ಮೆರವಣಿಗೆ ಇರಲಿಲ್ಲ ಟಿಪ್ಪು ಮತ್ತು ಐದರಲ್ಲಿ ಆಳ್ವಿಕೆ ಕಾಲದಲ್ಲಿ ಆದರೆ ರಾಜರಿಗೆ ರಾಜಮರ್ಯಾದೆ ಗೌರವ ಸಂಪೂರ್ಣವಾಗಿ ದೊರಕಿದೆ ಅವರಿಗೆ ಆದರೆ ದಸರಾ ಈ ಥರ ಮೆರವಣಿಗೆ ಆಗಲಿಲ್ಲ 40 ವರ್ಷಗಳ ಕಾಲ 1830ರವರೆಗೆ ಒಂದಷ್ಟು ದಸರಾ ಆಯಿತು ಆರಂಭ ಆಯಿತು ಮತ್ತೆ ಬ್ರಿಟಿಷರ ಆಳ್ವಿಕೆ ಬಂತು 50 ವರ್ಷಗಳ ಕಾಲ 50 ವರ್ಷಗಳ ಕಾಲವು ದಸರಾ ಸರಳ ದಸರವೇ ಆದದ್ದು ಬಹಳ ಮುಖ್ಯವಾಗಿದೆ ಸರಳ ದಸರವೇ ಆದದ್ದು ಈ 50 ವರ್ಷದ ನಂತರ ಮೈಸೂರು ಒಡೆಯರು ಮತ್ತೆ ಅಧಿಕಾರ ತಗೊಂಡ್ಮೇಲೆ ಮೈಸೂರು ದಸರಾವನ್ನು ಆರಂಭ ಮಾಡಿದ್ರು ಬಹಳ ಮುಖ್ಯವಾಗಿ 1884ರಿಂದ 1881ರಲ್ಲಿ ಅಧಿಕಾರ ತಗೊಂಡ್ಮೇಲೆ 1884ರಿಂದ ಚಾಮುಂಡೇಶ್ವರಿಯನ್ನು ಈ ಇಡಬೇಕು ಅಂತ ಚರ್ಚೆ ಆಯಿತು ಅದಾಗಲಿಲ್ಲ ಬಹಳ ವಿಜೃಂಭಣೆಯಿಂದನೇ ಮಹಾರಾಜರು ಸಿಂಹಾಸನ ಕುತ್ಕೊಂಡು ಬರ್ತಾ ಇದ್ರು ಚಾಮುಂಡಿ ಅಧಿದೇವತೆ ಆಗಿದ್ರು 10ನೇ ಚಾಮರಾಜ ಒಡೆಯರು ಸಿಂಹಾಸನ ಇರೋದು 4ನೇ ಕೃಷ್ಣರಾಜ ಒಡೆಯರು ಜಯಚಾಮರಾಜೇಂದ್ರ ಒಡೆಯರು ಜಯಚಾಮರಾಜೇಂದ್ರ ಒಡೆಯರು ಸಹ ಸಿಂಹಾಸನದಿಂದ ಅವರು ರಾಜಪ್ರಭುತ್ವ ಇಳಿದ ಮೇಲೆ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ನೋಡಿ ದೇವರಾಜ್ ಅರಸು ಮುಖ್ಯಮಂತ್ರಿ ಆಗಿದ್ದಾಗ ಯಾರು ಕುಳಿತ್ಕೋಬೇಕು ಅಂಬಾರಿ ಮೇಲೆ ಹೇಗೆ ಮಾಡಬೇಕು ದೊಡ್ಡ ಚರ್ಚೆ ಆಗ ಹುಟ್ಟಿಕೊಳ್ಳುವುದೇ ಮೈಸೂರು ಸಂಸ್ಥಾನದ ಅಧಿದೇವತೆ ಚಾಮುಂಡೇಶ್ವರಿಯ ಕಲ್ಪನೆ ಚಾಮುಂಡೇಶ್ವರಿ ಆಗ ಕರ್ನಾಟಕದ ರಾಜಪ್ರಭುತ್ವದ ಕಾಲದಲ್ಲೆಲ್ಲ ಪ್ರಜಾಪ್ರಭುತ್ವದ ಕಾಲದಲ್ಲಿ ಚಾಮುಂಡೇಶ್ವರಿ ಅಧಿದೇವತೆಯಾಗಿ ಅಂಬರಿ ಮೇಲೆ ಕುಳಿತುಕೊಂಡು ತನ್ನ ವೈಭವವನ್ನು ಮೈಸೂರಿನ ವೈಭವವನ್ನು ಜಗತ್ತಿಗೆ ಸಾರುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಇದು ದೊಡ್ಡ ಹಿಸ್ಟ್ರಿ ಯಾವ ಯಾವ ಎಲ್ಲೆಲ್ಲಿ ನೀವು ಹೇಳ್ದಂಗೆ ಯಾವಾಗ ಯಾವಾಗ ಸರಳ ದಸರಾ ಆಯಿತು ಅನ್ನೋದಾದರೆ ಸರಳ ದಸರಾ ಅಂತ ಕರಿಬೇಕು ಅಥವಾ ಸಂದರ್ಭಕ್ಕೆ ತಕ್ಕಂತೆ ನಾನು ಹೊಂದ್ಕೊಳ್ಳುವಂಥ ದಸರಾ ಅಂತ ಕರಿಬೇಕು ಗೊತ್ತಿಲ್ಲ ಎಷ್ಟೋ ಸರಿ ನಿಮ್ಗೆ ಗೊತ್ತಿರಾಗಿದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬೇರೆ ಬೇರೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಆದಂಥ ಬರಗಾಲ ಕ್ಷಾಮ ಮತ್ತು ಪ್ರವಾಹಗಳಿಂದನೂ ಸಹ ಹಲವಾರು ರೀತಿಯ ಸರಳ ದಸರಾ ಮಾಡಿದ್ದೀವಿ ಇವತ್ತು ನಾವು ಕೋವಿಡ್ ಆಚರಣೆ ಮಾಡ್ತಿದ್ವಿ ನನಗೆ ಗೊತ್ತಾಗಿನೇ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ 3 ವರ್ಷ 5 ವರ್ಷಗಳಲ್ಲಿ 3 ವರ್ಷ ಸರಳ ದಸರಾ ಮಾಡಿದ್ವಿ ನಾವು ಬರಗಾಲ ಮಳೆ ಇಲ್ಲ ಸರಿ ಸರ್ ಅದರ ವ್ಯತ್ಯಾಸಗಳ ಬಗ್ಗೆ ಒಂದಿಷ್ಟು ನಮ್ಗೆ ತಿಳ್ಕೊಳ್ಳುವಂತ ಕುತೂಹಲ ಇದೆ ಯಾಕಂದ್ರೆ ಈ ವೈಭವದಿಂದ ದಸರಾ ಆಚರಣೆ ಮಾಡಿದಾಗ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಕಾರ್ಯಕ್ರಮ ಅಂತಂದ್ರೆ ನಾವು ಆಯೋಜನೆ ಮಾಡ್ಕೊಳ್ಳುವಂಥದ್ದು ಬಟ್ ಸಂಪ್ರದಾಯಬದ್ಧವಾಗಿ ನಾನು ಕೇಳ್ತಿರೋದು ಈಗ ಸರಳ ದಸರಾ ಅಂತಂದ್ರೆ ಏನ್ ಇರುತ್ತೆ ಏನ್ ಇರಲ್ಲ ಸೊ ಇದ್ರ ಬಗ್ಗೆ ನಾನು ಚರ್ಚೆಯನ್ನ ವಿಶ್ಲೇಷಣೆ ಮುಂದುವರಿಸ್ತೀನಿ ಅದಕ್ಕೆ ಮುಂಚೆ ಅಮೂಲ್ನ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಲೇಬೇಕಾಗುತ್ತೆ ಯಶಸ್ಸಿನ ಯಾವ ಹಾದಿಯೂ ಒಂದೇ ದಿನದಲ್ಲಿ ಸಾಗೋದಿಲ್ಲ ಆದರೆ ನ್ಯಾಯಬದ್ಧತೆ ಶ್ರದ್ಧೆ ಹಾಗೆಯೇ ಸತ್ಯ ಸಂಘರ್ಷ ಇದ್ರೆ ಯಶಸ್ಸಿನ ಕತೆ ಒಂದು ದಿನ ನಿಜವಾಗುವುದರಲ್ಲಿ ಅನುಮಾನ ಇರಲ್ಲ ದೇಶದಲ್ಲಿ ಕ್ಷೀರಕ್ರಾಂತಿ ಆಗಿದೆ ಕಾರಣವಾದಂಥ ಅಮೂಲ್ನ ಯಾತ್ರೆ ಗುಜರಾತ್ನ ಕೇವಲ 2 ಊರುಗಳಿಂದ ಆರಂಭವಾಗಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆಯಾ ದೇಶದ ಮೊದಲ ಉಪಪ್ರಧಾನಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಗುಜರಾತ್ನ ರೈತರಿಗೆ ಕ್ಷೀರಕ್ರಾಂತಿಯ ಮಾರ್ಗವನ್ನು ತೋರಿಸಿದ್ರು ಅಂತ ನಿಮಗೆ ಗೊತ್ತಿದೆಯಾ 75 ವರ್ಷ ಪೂರೈಸಿರುವಂತಹ ಅಮೂಲ್ ಕೂಡ ದೇಶದೊಂದಿಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂತಸವನ್ನು ಹಂಚಿಕೊಳ್ತಾ ಇದೆ
ಅತಿ ದೊಡ್ಡ ಯಶಸ್ವಿ ಬ್ರ್ಯಾಂಡ್ ಆಗುವವರೆಗಿನ ಯಾತ್ರೆಯಲ್ಲಿ ಅಮೂಲ್ ಯಾವ್ಯಾವ ಮೈಲಿಗಲ್ಲುಗಳನ್ನು ಹಿಂದಿಕ್ಕಿ ಬಂದಿದೆ ಅಂತ ತಿಳಿಯೋಣ. ಗುಜರಾತ್ನ ಖೇಡಾ ಜಿಲ್ಲೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದ ಸಹಕಾರ ಚಳುವಳಿ ಬಲವಾಯಿತು. ಆದ್ದರಿಂದ ರೈತರ ಪ್ರಾಮಾಣಿಕ ಕಠಿಣ ಪರಿಶ್ರಮ ಮತ್ತು ದಕ್ಷ ನಿರ್ವಹಣೆಯೇ ಇದರ ಹಿಂದಿನ ನಿಜವಾದ ಕಾರಣ. ಡಾಕ್ಟರ್ ವರ್ಗೀಸ್ ಕುರಿಯನ್ 1949ರಲ್ಲಿ ಅಮೆರಿಕದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯೊಂದಿಗೆ 6 ತಿಂಗಳ ಅಪಾಯಿಂಟ್ಮೆಂಟ್ನಲ್ಲಿ ಆನಂದ್ಗೆ ಬಂದರು. ಆನಂದ್ನಲ್ಲಿ ನಡೆಯುತ್ತಿರುವ ಹಾಲು ಚಳುವಳಿಯನ್ನ ತುಂಬಾ ಇಷ್ಟಪಟ್ಟರು. ದೇಶದಲ್ಲಿ ಡೈರಿ ಕ್ಷೇತ್ರದ ವಿಸ್ತರಣೆಗಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟರು. ದಸರಾ ವೈಭವದಲ್ಲಿ ವಿಶ್ಲೇಷಣೆ ಮುಂದುವರಿಯುತ್ತೆ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ